ಬೆಳಗಾವಿ ಸುವರ್ಣಸೌಧದಲ್ಲಿ ಇವತ್ತು ಅಧಿವೇಶನ ಪ್ರಾರಂಭವಾಗ್ತಾ ಇದೆ ಈಗಾಗಲೇ ಸಾಕಷ್ಟು ವಿಚಾರಗಳ ಬಗ್ಗೆ ಸದ್ದುಗದ್ದಲ ಕೂಡ ಶುರುವಾಗಿದೆ ಸರ್ವರ್ಕರ್ ವಿಚಾರದಲ್ಲಿ ಈಗಾಗಲೇ ಕಾಂಗ್ರೆಸ್ ನಾಯಕರು ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ಜೊತೆ ಶಾಸಕಿ ಹಾಗೆ ಕಾಂಗ್ರೆಸ್ ಪಕ್ಷದ ನಾಯಕಿ ಆಗಿರುವಂತ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಕೂಡ ಇದ್ದಾರೆ ಸೋ ಅವರನ್ನು ಕೂಡ ಕೇಳೋಣ ಮೇಡಂ ಎಲ್ಲೋ ಒಂದು ಕಡೆ ಇದನ್ನ ಡೈವರ್ಟ್ ಮಾಡುವಂತ ಒಂದು ಪ್ರಯತ್ನ ಮಾಡಲಾಗ್ತಾ ಇದೆ ಅಂತ ಆರೋಪಗಳಿವೆ ಖಂಡಿತವಾಗ್ಲೂ ಯಾಕಂತಂದ್ರೆ ಅವರು ಏನು ಈಗ ಇತ್ತೀಚಿನ ದಿನದಲ್ಲಿ ಜನರ ಎದುರುಗಡೆ ಎಕ್ಸ್ಪೋಸ್ ಆಗಿದ್ದಾರೆ ಹಗರಣ ಮೇಲೆ ಹಗರಣ ಆಗಿದೆ ಸೊ ಬಿಜೆಪಿ ಅವರು ಅದನ್ನೆಲ್ಲ ಮರೆಮಾಚೋಕೆ ಅದನ್ನೆಲ್ಲ ಮುಚ್ಚಿ ಹಾಕಕ್ಕೆ ಎಲೆಕ್ಷನ್ ಹತ್ರ ಬರೋದ್ರಿಂದ ವೀರ ಸಾವರ್ಕರ್ ಅವರ ಫೋಟೋವನ್ನು ಹಾಕಿ ಇದನ್ನ ಮಾಡಕ್ಕೆ ಹೊರಟಿದ್ದಾರೆ ಬಟ್ ಇದರಲ್ಲಿ ಅವರು ಸಕ್ಸಸ್ ಆಗೋದಿಲ್ಲ ಸಾವರ್ಕರ್ ಒಬ್ಬ ದೇಶ ಸ್ವಾತಂತ್ರ್ಯ ಹೋರಾಟಗಾರರು ಅವರ ಫೋಟೋ ಹಾಕಿದ್ರೆ ತಪ್ಪೇನು ಅಂತ ಹೇಳಿ ಹೆತ್ನಾಳವು ಪ್ರಶ್ನೆ ದೇಶ ಹೋರಾಟ ಭಾರತ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟು ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದಂತ ಸಾವಿರಾರು ಜನ ಇದ್ದಾರೆ ಲಕ್ಷಾಂತರ ಜನ ಇದ್ದಾರೆ ನಾನು ಸಾವರ್ಕರ್ ಬಗ್ಗೆ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ ನಾನು ಅವ್ರ ಬಗ್ಗೆ ಜಾಸ್ತಿ ತಿಳ್ಕೊಂಡಿಲ್ಲ ಬಟ್ ಒಂದ್ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ನಾನು ತಿಳ್ಕೊಂಡಿದ್ದು ಕೇಳಿದ್ದು ಸಾವರ್ಕರ್ ಅವರು ಬ್ರಿಟಿಷರಿಗೆ ತಪ್ಪೊಪ್ಪಿಗೆ ಪತ್ರವನ್ನ ಬರೆದು ಕೊಟ್ಟಿದ್ರು ಅಂತ ಕೇಳಿದ್ದೀನಿ ಸೊ ಸಾವರ್ಕರ್ ಅವರ ಫೋಟೋ ಅನಾವರಣ ಮಾಡಿದಿರಲ್ಲ ನಮ್ಮ ಇತಿಹಾಸ ನಮ್ಮ ಮಕ್ಕಳಿಗೆ ಗೊತ್ತಾಗಬೇಕು ಅವರ ಫೋಟೋ ಪಕ್ಕದಲ್ಲಿನೂ ಕೂಡ ಏನು ತಪ್ಪೊಪ್ಪಿಗೆ ಪತ್ರವನ್ನ ಅವ್ರು ಬರೆದು ಕೊಟ್ಟಿದ್ರಲ್ಲ ಅದೇನು ರೆಕಾರ್ಡ್ನಲ್ಲಿ ಇದೆಯಲ್ಲ ಅದನ್ನು ಕೂಡ ಅದ್ರ ಪಕ್ಕದಲ್ಲಿ ಅನಾವರಣ ಮಾಡಿದ್ರೆ ಬಹಳ ಒಳ್ಳೇದು ಅಂತ ಹೇಳಲಿಕ್ಕೆ ಬಯಸ್ತೇನೆ ಸರ್ಕಾರದ ವಿರುದ್ಧ ಸಾಕಷ್ಟು ಆರೋಪಗಳು ಕೂಡ ಇದೆ ಪಿಎಸ್ಐ ಸ್ಕ್ಯಾಮ್ ಉಪನ್ಯಾಸಕರ ಹಗರಣ ಸಹಕಾರ ಇಲಾಖೆ ಹಗರಣ 40% ಭ್ರಷ್ಟಾಚಾರ ಚಿಲುಮೆ ಸಂಸ್ಥೆ ಅಕ್ರಮ ಡಾಟಾ ಪ್ರಕರಣ ಸೊ ಇದೆಲ್ಲವನ್ನು ಕೂಡ ಡೈವರ್ಟ್ ಮಾಡುವುದಕ್ಕೆ ಈ ಒಂದು ವಿಚಾರವನ್ನು ಮುಂದಕ್ಕೆ ತಂದಿದ್ದಾರೆ ಖಂಡಿತವಾಗ್ಲೂ 40% ಇರಬಹುದು ಪಿಎಸ್ಐ ಸ್ಕ್ಯಾಮ್ ಇರಬಹುದು ಇಂಜಿನಿಯರಿಂಗ್ ಸ್ಕ್ಯಾಮ್ ಇರಬಹುದು ಇತ್ತೀಚೆಗೆ ಕೇಳಿ ಬಂದಂತ ಟೀಚರ್ಸ್ ಇದರಲ್ಲೂ ಕೂಡ ಸ್ಕ್ಯಾಮ್ಗಳು ನಡೆದಿದ್ದಾವೆ ಇದನ್ನೆಲ್ಲ ಲಾ ಅಂಡ್ ಆರ್ಡರ್ ಫೇಲ್ ಆಗಿದೆ ಇಂಟೆಲಿಜೆನ್ಸ್ ಫೇಲ್ ಆಗಿದೆ ಇವ್ರದೆಲ್ಲ ಆಮೇಲೆ ಮೊನ್ನೆ ಏನು ವೋಟಿಂಗ್ ಎಡಿಷನ್ ಡಿಲಿಷನ್ ಅದು ಕೂಡ ದೊಡ್ಡ ಹಗರಣ ಆಗಿದೆ ಈ ಎಲ್ಲ ಹಗರಣಗಳ ಸರಮಾಲೆಯನ್ನ ಮತ್ತು ಬೆಲೆ ಏರಿಕೆಯನ್ನ ಮರೆ ಮಾಚಲೋಕೆ ಈ ಒಂದು ಹೊಸ ನಾಟಕವನ್ನ ಶುರು ಮಾಡಿದ್ದಾರೆ ಆದ್ರೆ ಇದು ನಡೆಯೋದಿಲ್ಲ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳು ಮತ್ತು ಅವರ ಏನು ಆಡಳಿತದ ಫೇಲ್ಯೂರ್ ಇದೆ ಅದರ ಬಗ್ಗೆ ನಾವು ಸದನದ ಒಳಗಡೆ ನಾವು ಚರ್ಚೆಯನ್ನು ಖಂಡಿತವಾಗ್ಲೂ ಮಾಡ್ತೀವಿ